ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಧ್ಯಾನ ಮಾಡುವಾಗ ಕೆಲವು ಜನಕ್ಕೆ ಕಾಣಿಸಿಕೊಳ್ಳುವ ಒಂದು ಸಣ್ಣ ಸಮಸ್ಯೆ ಏನಂದರೆ, ಧ್ಯಾನ ಮಾಡ್ತಿರುವಾಗ ಆಗಲಿ ಅಥವಾ ಧ್ಯಾನ ಮಾಡಿದ ನಂತರವಾಗಲಿ ಅವರಿಗೆ ತಲೆನೋವು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಈ ತಲೆನೋವಿಗೆ ಹೆದರಿ ತುಂಬ ಜನಕ್ಕೆ ಧ್ಯಾನ ಮಾಡಬೇಕು ಅಂತ ಅನ್ನಿಸಿದರೂ ಕೂಡ ಈ ನೋವಿಗೆ ಭಯಪಟ್ಟು ತುಂಬ ಜನ ಧ್ಯಾನವನ್ನು ಮಾಡ್ತಿಲ್ಲ. ಧ್ಯಾನ ಮಾಡಿದರೆ ನಮ್ಮಲ್ಲಿರುವ ಎಲ್ಲ ನೋವುಗಳು ಕಡಿಮೆ ಆಗ್ತವೆ ಅಲ್ವಾ? ಹಾಗಿದ್ರೆ ಈ ತಲೆನೋವು ಅನ್ನೋದು ಧ್ಯಾನ ಮಾಡಿದರೆ ಯಾಕೆ ಬರುತ್ತೆ? ಈ ತಲೆನೋವು ಬರದೆ ಧ್ಯಾನ ಸಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ನೀವು ಧ್ಯಾನ ಮಾಡ್ತಿರುವಾಗ ಆಗಲಿ ಇಲ್ಲಾಂದ್ರೆ ಧ್ಯಾನ ಮಾಡಿದ ನಂತರವಾಗಲಿ ನಿಮ್ಮಲ್ಲಿ ಈ ತಲೆನೋವು ಯಾಕೆ ಬರುತ್ತೆ ಅಂತ ಮೊದಲು ತಿಳಿದುಕೊಳ್ಳೋಣ. ಸಾಧಾರಣವಾಗಿ ಧ್ಯಾನ ಮಾಡ್ತಿರುವಾಗ ಆಲೋಚನೆಗಳ ಪ್ರವಾಹ ಜಾಸ್ತಿ ಆಗಿರೋ ಹಾಗೆ ನಮಗೆ ಅನುಭವ ಆಗ್ತಿರುತ್ತೆ. ಆದರೆ ಇಲ್ಲಿ ಆಲೋಚನೆಗಳು ಜಾಸ್ತಿ ಆಗಲ್ಲ, ಇಲ್ಲಿ ನಿಮ್ಮಲ್ಲಿ ಬರುವ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಿಮ್ಮ ಆಲೋಚನೆಗಳು ಕಂಟ್ರೋಲ್ ಮಾಡುವ ಶಕ್ತಿ ನಿಮ್ಮಲ್ಲಿ ಕಡಿಮೆ ಇರೋದ್ರಿಂದ ನಿಮ್ಮಲ್ಲಿ ಆಲೋಚನೆಗಳು ಜಾಸ್ತಿ ಇದ್ದ ಹಾಗೆ ನಿಮಗೆ ಭಾಸವಾಗುತ್ತೆ. ಅಸಲಿಗೆ ಧ್ಯಾನ ಅಂದ್ರೇ ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡು ಅದರಿಂದ ಆಚೆ ಬರುವ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನೀವು ಒಂದೇ ಸಾರಿ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವ ಪ್ರಯತ್ನ ಅನ್ನೋದು ನಡೆಯುತ್ತೆ. ಹೀಗೆ ಒಂದೇ ಸಾರಿ ನಿಮ್ಮ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಿಮ್ಮ ಮೆದುಳಿನ ಮೇಲೆ ಒಂದೇ ಸಾರಿ ತುಂಬ ಒತ್ತಡ ಅನ್ನೋದು ಜಾಸ್ತಿ ಆಗೋದ್ರಿಂದ ನಿಮ್ಮಲ್ಲಿ ನೋವು ಅನ್ನೋದು ಏರ್ಪಡುತ್ತದೆ. ಧ್ಯಾನ ಮಾಡುವ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮ ಮೆದುಳಿಗೆ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುವ ಒಂದು ಸಣ್ಣ ಟ್ರೈನಿಂಗ್ ಕೊಡ್ತಿದ್ದೀರಾ ಅನ್ನೋ ವಿಷಯವನ್ನು ನೀವು ಇಲ್ಲಿ ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಆದ್ದರಿಂದ ನೀವು ಧ್ಯಾನ ಆರಂಭಿಸಿದ ಕೆಲವು ದಿನಗಳು ಮಾತ್ರವೇ ನಿಮಗೆ ತಲೆನೋವು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಈ ತಲೆನೋವು ಎಲ್ಲರಲ್ಲೂ ಖಂಡಿತವಾಗ್ಲೂ ಕಾಣಿಸಿಕೊಳ್ಳುತ್ತೆ ಅಂತ ನಾವು ಹೇಳೋದಿಕ್ಕೆ ಆಗೋದಿಲ್ಲ. ಆಲೋಚನೆಗಳ ಪ್ರವಾಹ ಜಾಸ್ತಿ ಇರುವವರಲ್ಲಿ ಮಾತ್ರ ಈ ತಲೆನೋವು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಹಾಗಿದ್ರೆ ಈ ಸಮಸ್ಯೆಯನ್ನ ಪರಿಹರಿಸುವ ಒಂದು ಒಳ್ಳೆಯ ಟೆಕ್ನಿಕ್ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ. ನಾವು ಹಳೆಯ ವಿಡಿಯೋಗಳಲ್ಲಿ ಈ ಟೆಕ್ನಿಕ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧ್ಯಾನವನ್ನ ಆರಂಭಿಸುವುದಕ್ಕೆ ಮೊದಲು ಇಲ್ಲಾಂದ್ರೆ ನಿಮ್ಮಲ್ಲಿ ತಲೆನೋವು ಮೊದಲಾದಾಗ ನಿಮ್ಮ ಹಣೆಯ ಭಾಗವನ್ನ, ನಿಮ್ಮ ಹುಬ್ಬಿನ ಭಾಗವನ್ನ ಬಿಗಿತ ಇಲ್ಲದೆ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಮಾಡ್ಕೊಳ್ಳೋದ್ರಿಂದ ಈ ನೋವು ಅನ್ನೋದು ನಿಮ್ಮಲ್ಲಿ ಕಾಣಿಸದೇ ಇರುತ್ತೆ. ಅದೇ ವಿಧಾನವಾಗಿ ಧ್ಯಾನವು ಪೂರ್ತಿಯಾದ ನಂತರ ತಕ್ಷಣ ಒಂದೇ ಸಾರಿ ಕಣ್ಣುಗಳನ್ನು ತೆಗೆಯದೆ ಸ್ವಲ್ಪ ಹೊತ್ತು ನಿದ್ದೆಗೆ ಹೋಗಿ ಅಥವಾ ಕಣ್ಣುಗಳನ್ನು ಹಾಗೆ ಮುಚ್ಚಿ ರಿಲ್ಯಾಕ್ಸ್ ಮಾಡಿ ನಂತರ ಕಣ್ಣುಗಳನ್ನು ತೆಗೆದರೆ ಈ ತಲೆನೋವಿನ ಸಮಸ್ಯೆಯನ್ನು ಅನುಭವಿಸುವುದಿಲ್ಲ. ಸೊ ಸ್ನೇಹಿತರೆ, ಈ ರೀತಿಯ ನೋವಿಗೆ ಭಯಪಟ್ಟು ಧ್ಯಾನವನ್ನು ಬಿಡದೆ ಈ ರೀತಿಯ ಟೆಕ್ನಿಕ್ಸ್ನ ಉಪಯೋಗಿಸಿ ನಿಮ್ಮ ಧ್ಯಾನ ಸಾಧನೆಯನ್ನು ಮುಂದುವರಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.